ನೀವೆಲ್ಲ ಎಲ್ಲೋ ಹೊರಟಿದ್ದೀರಾ? ಇಲ್ಲ ಗೆಳತಿ, ಬರೀ ಅಮ್ಮ ಮತ್ತೆ ಅಪ್ಪ ಹೋಗ್ತಾ ಇದ್ದಾರೆ. ಅದಕ್ಕೆ ನಮ್ಮ ಅಮ್ಮ ನಮ್ಮನ್ನ ನಿಮ್ಮ ಮನೆಯಲ್ಲಿ ಬಿಟ್ಟು ಹೋಗಕ್ ಬಂದಿದ್ದಾರೆ. ಸತ್ಯ ಹೇಳ್ತಿದ್ದಾನೆ ಶಿವ. ಇದು ನನ್ನ ಸೌಭಾಗ್ಯ. ನಿಮ್ ಮನಸ್ಸಲ್ಲಿ ಯಾವ ಬೇಸರನೂ ಇಟ್ಕೊಂಡಿಲ್ಲ ಅಂತ ಗೊತ್ತಾಯ್ತು. ದೇವಿ ಪಾರ್ವತಿ, ಮಕ್ಕಳ ಮನಸ್ಸಲ್ಲಿ ಯಾವುದೇ ವಿಚಾರನೂ ಅರ್ಧಕ್ಕೆ ನಿಲ್ಲಿಸ್ಬಿಡಬಾರ್ದು, ಅಲ್ಲದೆ ಅದನ್ನ ತುಳಿಯೋಕೂ ನೋಡಬಾರ್ದು. ಯಾಕಂದ್ರೆ ಈ ವಿಚಾರಗಳಿಂದಾನೆ ಜ್ಞಾನ ಸಿಗೋದು. ಆ ದಾರಿನೇ ಮುಚ್ಚಿ ಹೋಗ್ಬಿಟ್ರೆ ಜ್ಞಾನದ ದಾರಿ ಮುಚ್ಚಿ ಹೋದ ಹಾಗೆ ಲೆಕ್ಕ. ಅಲ್ಲದೆ ಮಕ್ಕಳ ಮನಸ್ಸು ಆ ಅರ್ಧ ತಿಳ್ಕೊಂಡಿರೋ ವಿಷಯದಲ್ಲೇ ಸಿಕ್ಕಾಕೊಂಡಿರುತ್ತೆ. ಆಮೇಲೆ ಬೇರೆ ಯಾವುದೇ ವಿಚಾರಕ್ಕೂ ಗಮನ ಕೊಡೋಕೆ ಆಗೋದಿಲ್ಲ. ಅದಕ್ಕೆ ಇವತ್ತು ನಾನಾಗಿ ಶಿವನನ್ನ ನಿಮ್ ಹತ್ರ ಕರ್ಕೊಂಡು ಬಂದೆ. ಯಾಕಂದ್ರೆ ಅವನ ಯೋಚನೆಗೆ ಶಾಂತಿ ಸಿಗಬೇಕು. ಅವನು ಬೇರೆ ಕೆಲಸಗಳಲ್ಲೂ ಮಾನಸಿಕವಾಗಿ ಸ್ವತಂತ್ರನಾಗಬೇಕಲ್ವಾ? ನೀವು ನಿಜವಾಗ್ಲೂ ತುಂಬಾ ಒಳ್ಳೆ ಕೆಲಸನೇ ಮಾಡಿದ್ರಿ. ಒಳ್ಳೆ ಅಮ್ಮನ ಎಲ್ಲ ಕೆಲಸನೂ ಕೂಡ ಒಳ್ಳೇದೇ ಆಗಿರುತ್ತಲ್ವಾ ಗೆಳತಿ? ದೇವಿ ಪಾರ್ವತಿ, ನಾವು ವಾಪಸ್ ಬರೋದ್ರೊಳಗೆ ನೀವು ನಿಮ್ಮ ಕಥೆಯನ್ನ ಪೂರ್ತಿಯಾಗಿ ಮುಗಿಸ್ಬೇಕು. ಯಾಕಂದ್ರೆ ಅದಾದ್ಮೇಲೆ ಶಿವ ನಿಮ್ಮ ಮನೆಗೆ ಬರೋದಿಲ್ಲ. ನನ್ನ ಈ ನಿರ್ಧಾರದ ಹಿಂದೆ ನಿಮ್ಮ ಮೇಲೆ ಯಾವ ದ್ವೇಷನೂ ಇಲ್ಲ. ನಾನು ಕೇವಲ ತಾಯಿಯ ಜವಾಬ್ದಾರಿ ನಿಭಾಯಿಸ್ತಾ ಇದ್ದೀನಿ. ಹೌದು ದೇವಿ ಪಾರ್ವತಿ, ಈ ಸಲ ನಿಮಗೆ ಬೇಕಾದಷ್ಟು ಸಮಯನೂ ಸಿಗುತ್ತೆ. ಯಾಕೆಂದ್ರೆ ನಾವಿಬ್ಬರು ಇಲ್ಲಿಂದ ದೇವ ಮತ್ತೆ ನಾರಾಯಣನ ಕರ್ಕೊಂಡು ಬರೋದಕ್ಕೆ ಮಹರ್ಷಿ ಅಗಸ್ತ್ಯರ ಆಶ್ರಮಕ್ಕೆ ಹೋಗ್ತಾ ಇದ್ದೀವಿ. ಅಲ್ಲಿಂದ ಹಿಂದಿರುಗಿ ಬರೋದಕ್ಕೆ ಬಹಳ ಸಮಯ ಬೇಕಾಗೋ ಸಾಧ್ಯತೆ ಇದೆ ದೇವಿ ಪಾರ್ವತಿ. ಹೀಗಾಗಿ ನಾವು ಬರೋದ್ರೊಳಗೆ ನೀವು ನಿಮ್ಮ ಕಥೆನ ಕೊನೆ ತನಕ ಹೇಳ್ಬಿಡಿ ದೇವಿ ಪಾರ್ವತಿ. ನಾನು ಬಯಸೋದಿಷ್ಟೇ, ನೀವು ನಿಮ್ಮ ಸಮಯದ ಮಿತಿಯನ್ನ ಪಾಲನೆ ಮಾಡಿ ಅಂತ. ನೀವು ಅಮ್ಮ, ನಿಮ್ಮ ಮಗ ಶಿವನ ಮೇಲೆ ನಿಮಗೆ ಪೂರ್ತಿ ಅಧಿಕಾರ ಇದೆ. ಆದ್ರೆ ಒಬ್ಬ ಭಕ್ತಿ ಆದ ಕಾರಣ ನನಗೂ ಅಧಿಕಾರ ಇದೆ ಅಲ್ವಾ? ಈ ತರ ನನ್ನ ಗೆಳೆಯನನ್ನ ಭೇಟಿಯಾಗೋದಕ್ಕೆ ಪ್ರತಿಬಂಧ ಹಾಕೋದು ನ್ಯಾಯ ಅಂತ ನಿಮಗನ್ಸುತ್ತಾ? ಆದ್ರೆ ಅಮ್ಮ, ಇವರು ನನ್ನ ಗೆಳತಿ ತಾನೆ. ಗೆಳತಿಗೆ ಗೆಳೆಯರ ಮೇಲೆ ಪೂರ್ತಿ ಅಧಿಕಾರ ಇದ್ದೇ ಇರುತ್ತೆ. ನೀವೇ ಒಂದ್ಸಲ ಹೇಳಿದ್ರಿ ಗೆಳೆಯರ ಸಂಬಂಧ ತುಂಬಾ ಪವಿತ್ರ ಮತ್ತೆ ಶ್ರೇಷ್ಠ ಅಂತ. ನಿಸ್ವಾರ್ಥ ಮತ್ತೆ ನಿಷ್ಕಲ್ಮಶವಾಗಿರುತ್ತೆ. ಜಗತ್ತಲ್ಲಿ ಎಲ್ಲ ಸಂಬಂಧನೂ ಜನ್ಮಕ್ಕೆ ತಕ್ಕ ಹಾಗೆ ಸಿಗುತ್ತೆ. ಈ ಸಂಬಂಧ ಎಂಥದ್ದು ಅಂದ್ರೆ, ಇದು ಎಲ್ಲ ಜನ್ಮದಲ್ಲೂ ಸಿಗುವಂತದಲ್ಲ.
ನಿಮಗೆ ಯೋಗ್ಯರಾದ ಗೆಳೆಯರನ್ನ ಹುಡುಕಬೇಕಾಗುತ್ತೆ. ಮತ್ತೆ ಅಮ್ಮ, ತಯಾರಾಗೋ ಯಾವುದೇ ವಸ್ತುನು ತಯಾರು ಮಾಡೋನ್ಗೆ ಅದು ಪ್ರೀತಿನೇ ಆಗಿರುತ್ತೆ ಅಲ್ವಾ? ಅದಕ್ಕಾಗಿ ನಾನು ನನ್ನ ಗೆಳೆಯರನ್ನ ಭೇಟಿಯಾಗಬೇಕು ಅನ್ನೋದು. ಸರಿ, ನಾನು ಹಿಂದಿರುಗಿ ಬಂದ್ಮೇಲೆ ಇದ್ರ ಬಗ್ಗೆ ನಿರ್ಧಾರ ತಗೋತೀನಿ. ಅಲ್ಲಿ ತನಕ ನೀವಿಬ್ರು ಸೇರಿ ನನಗೊಂದು ಮಾತು ಕೊಡಬೇಕು. ಆದೇಶ ಮಾಡಿ ಅಮ್ಮ. ನಾವು ಹಿಂತಿರುಗಿ ಬರೋ ತನಕ ನೀವೀ ಮನೆಯಿಂದ ಹೊರಗಡೆ ಹೋಗಬಾರ್ದು. ನಾನು ಮಾತು ಕೊಡ್ತೀನಿ ಅಮ್ಮ. ನೀವು ಬರೋ ತನಕ ನಾವು ಇಲ್ಲೇ ಇದೇ ಮನೆಯಲ್ಲೇ ಇರ್ತೀವಿ, ಎಲ್ಲಿಗೂ ಹೋಗೋದಿಲ್ಲ. ಸಮಾಧಾನ ಆಯ್ತು. ಬರ್ತೀವಿ ದೇವಿ ಪಾರ್ವತಿ. ದೇವಿ, ನನಗಿವತ್ತು ತುಂಬಾ ಸಂತೋಷ ಆಯ್ತು. ಯಾವ ವಿಷಯಕ್ಕೆ ಋಷಿವರ್ಯ? ಬಹಳ ದಿನಗಳ ನಂತರ ದೇವ ಮತ್ತೆ ನಾರಾಯಣ ಮನೆಗೆ ಹಿಂದಿರುಗಿ ಬರ್ತಾ ಇದ್ದಾರೆ ಅಂತನ? ಹೌದು ದೇವಿ, ಅದ್ರ ಬಗ್ಗೆ ಅಂತೂ ನನಗೆ ಖುಷಿ ಇದೆ. ಆದ್ರೆ ಖುಷಿಗೆ ಅದಕ್ಕಿಂತ ಮುಖ್ಯವಾದ ಇನ್ನೊಂದು ಕಾರಣ ಇದೆ ದೇವಿ. ಅದೇನ್ ಕಾರಣ ದೇವಿ? ನನಗನ್ಸತ್ತೆ ಇವತ್ ಏನೇ ಆಗಿದ್ರು ಕೂಡ ಅದು ತುಂಬಾ ಒಳ್ಳೇದೇ ಆಗಿದೆ. ದೇವಿ ಪಾರ್ವತಿ ಯಾವ ಮೋಹದ ಪಾಶದಲ್ಲಿ ಕತೆ ಹೇಳ್ತಾ ಇದ್ದಾರೋ, ಕತೆ ಹೇಳಿ ಮುಗಿಸಿದ ಮೇಲೆ ಅವರು ಆ ಮೋಹದಿಂದ ಮುಕ್ತಿ ಪಡ್ಕೋತಾರೆ. ಅವರಿಗೆ ಈ ವಿಷಯದ ಬಗ್ಗೆ ತುಂಬಾ ಸಂತೋಷ ಇರುತ್ತೆ. ಅವರು ಏನೇನೆಲ್ಲ ಮಾಡಬಹುದೋ ಅದೆಲ್ಲ ಪ್ರಯತ್ನನೂ ಅವ್ರು ಮಾಡಿದ್ದಾರೆ ಅಂತ. ಪರಿಣಾಮ ಏನೇ ಇರಲಿ ದೇವಿ, ಸುಮ್ಮನೆ ಅಂತೂ ಬಿಟ್ಟಿಲ್ಲ ಅಲ್ವಾ? ಆಮೇಲೆ ಇನ್ನೊಂದು ದೊಡ್ಡ ಕಾರಣ ಏನ್ ಗೊತ್ತಾ ದೇವಿ? ನಮ್ಮ ಬಾಲಶಿವ ಮತ್ತೆ ಮೂರ್ಖ ಕೂಡ ಇದರಿಂದ ಮುಕ್ತಿ ಪಡ್ಕೊಂಡು ಬೇರೆ ಕೆಲಸದ ಕಡೆ ಗಮನ ಕೊಡಬಹುದು. ಶಿವ ಹಿಂದಿರುಗಿ ಬಂದ್ಮೇಲೆ ನನಗೆ ಒಂದೇ ಗುರಿ ಇರೋದು ಋಷಿವರ್ಯ, ಶಿವನಿಗೆ ಸಂಸಾರ ಜೀವನ ಮತ್ತೆ ವ್ಯವಹಾರದ ಬಗ್ಗೆ ಜ್ಞಾನ ಕೊಡೋದು. ವ್ಯವಹಾರದ ಬಗ್ಗೆ ಜ್ಞಾನ ಕೊಡೋದ ನಮ್ಮ ಬಾಲಶಿವನಿಗೆ? ಇಲ್ಲೊಂದು ಸಂಶಯ ಇದೆ ದೇವಿ. ಏನ್ ಸಂಶಯ? ಇಡೀ ಜಗತ್ತಿನಿಂದ ಮುಕ್ತರಾಗಿರೋಂಥ, ತಮಗೆ ತಾವೇ ಜ್ಞಾನಿಗಳಾಗಿರೋಂಥ ಆ ನಮ್ಮ ಶಿವನಿಗೆ ನೀವು ಸಂಸಾರದ ಕಷ್ಟ ಸುಖಾನ ಹೇಳ್ಕೊಡ್ತೀರಾ? ಸತೀ ಜೀವನದಲ್ಲಿ ಕಷ್ಟ ಸುಖ ತಿಳ್ಕೊಳ್ಳೋದಿಕ್ಕೆ ಕೈಲಾಸಕ್ಕೆ ಬಂದಿದ್ರಲ್ವಾ, ಅದು ಅವ್ರಿಗೆ ಗೊತ್ತಾಯ್ತಾ? ಹೇಳೋದಕ್ಕೇನು, ಸತಿ ವಿವಾಹ ಮಾಡಿಕೊಂಡು ಕೈಲಾಸಕ್ಕೆ ಬಂದಿದ್ಲು. ಆದ್ರೆ ಅವರ ವೈವಾಹಿಕ ಜೀವನದ ಸತ್ಯ ಬೇರೆನೆ ಇತ್ತು. ವೈವಾಹಿಕ ಜೀವನದಲ್ಲಿ ಒಂದೇ ಸತ್ಯ ಇರೋದಲ್ವ ಗೆಳತಿ? ಸಂಬಂಧಗಳಲ್ಲಿ ಮಧುರತೆ, ಸಮರ್ಪಣೆ, ವಿಶ್ವಾಸ. ಬಹುಶಃ ಇದೇ ಕೊರತೆ ಸತಿಯ ವೈವಾಹಿಕ ಜೀವನದಲ್ಲಿತ್ತು. ಅದಕ್ಕೆ ಸತಿ ಮತ್ತೆ ಶಿವನ ಮಧ್ಯ ದೂರ ಹೆಚ್ಚಾಗ್ತಾನೆ ಇತ್ತು. ಯಾವಾಗ ಅಡಿಪಾಯ ಗಟ್ಟಿರಲ್ವೋ ಅವಾಗ ಸಣ್ಣ ಮನೆ ಕೂಡ ಇದ್ದಲ್ಲೇ ಕುಸಿದ್ ಬೀಳುತ್ತೆ. ಅವರು ದೂರ ಆಗೋದಕ್ಕೆ ಇದೇ ಕಾರಣ ಆಗ್ತಿತ್ತು ಅನ್ಸುತ್ತೆ. ಶಿವ ಪ್ರಯತ್ನ ಪಡ್ತಾ ಇದ್ರು ಸತಿ ತನ್ನ ವಾಸ್ತವದ ಸ್ವರೂಪ
ಆದಿಶಕ್ತಿ ಸ್ವರೂಪನ ಅರ್ಥ ಮಾಡ್ಕೋಬೇಕಿತ್ತು. ಸತಿಗೆ ಪೂರ್ಣತ್ವ ಪ್ರಾಪ್ತಿಯಾಗಬೇಕಿತ್ತು. ನನ್ನ ಕ್ಷಮಿಸಿ, ಮನಸ್ಸಲ್ಲಿ ಒಂದು ಪ್ರಶ್ನೆ ಇತ್ತು, ನೀವು ಉತ್ತರ ಕೊಡ್ತೀರಾ ಶಿವ? ನೀವು ಯಾರು ಧ್ಯಾನ ಮಾಡ್ತೀರಾ? ನೀವು ಧನ್ಯತೆಯಲ್ಲಿ ಯಾರನ್ನ ಸ್ಮರಿಸ್ತೀರಾ? ನಿನ್ನ ಈ ಪ್ರಶ್ನೆಗೆ ಉತ್ತರ ಸಮಯ ಬಂದಾಗ ಕೊಡ್ತೀನಿ ಪಾರ್ವತಿ. ನೀನು ಅಲ್ಲಿವರೆಗೂ ಕಾಯಬೇಕಾಗತ್ತೆ. ಬಾಯಿಲಿ ಬಂದು ನನ್ನ ಎಡಭಾಗದಲ್ಲಿ ಕೂರು. ಎಡಭಾಗನೇ ಯಾಕೆ? ಯಾಕೆ ಅಂದ್ರೆ ಪತ್ನಿ ಪತಿಯ ಹೃದಯದ ರಾಣಿಯಾಗಿರ್ತಾಳೆ. ಈ ವಾಮಾಂಗ ಮತ್ತು ಹೃದಯ ಶರೀರದ ಎಡಭಾಗದಲ್ಲೇ ಇರುತ್ತೆ. ಅದಕ್ಕೆ ಪತ್ನಿಯ ಸ್ಥಾನ ಪತಿಯ ಎಡಭಾಗದಲ್ಲಿರೋದಾ? ಹೌದು ಸತಿ, ಅದಕ್ಕೆ ಪತ್ನಿಯನ್ನ ವಾಮಾಂಗಿ ಅಂತಾನೂ ಕರೀತಾರೆ. ವಾಮಾಂಗಿ ಅಂದ್ರೆ ಜೀವನದ ಮುಖ್ಯ ಅಂಗ. ನಾನು ನಿಮ್ಮ ಹೃದಯದ ರಾಣಿನ. ಈ ಮಾತು ಕೇಳೋದಕ್ಕೆ ಎಷ್ಟು ಸುಖ ಕೊಡ್ತಿದೆ, ಅದನ್ನ ಹೇಳ್ಕೊಳ್ಳೋದಕ್ಕೂ ಆಗ್ತಿಲ್ಲ. ನನ್ನ ಹೃದಯದ ರಾಣಿ ಆಗೋದ್ರ ಜೊತೆಗೆ ನಿನಗೆ ಇನ್ನೊಂದು ಸ್ವರೂಪನೂ ಇದೆ. ಅದನ್ನ ನೀನಿನ್ನು ಪೂರ್ತಿಯಾಗಿ ಪರಿಚಯ ಮಾಡಿಕೊಂಡಿಲ್ಲ. ಆದಿಶಕ್ತಿಯ ಸ್ವರೂಪ. ಈಗ ಸಮಯ ಬಂದಿದೆ ಆ ಸ್ವರೂಪವನ್ನ ತಿಳ್ಕೊಳ್ಳೋದಕ್ಕೆ, ಅದರ ಶಕ್ತಿಯನ್ನ ಅರ್ಥ ಮಾಡಿಕೊಳ್ಳೋದಕ್ಕೆ. ಈ ಪ್ರಕ್ರಿಯೆ ನಿನಗೆ ಬಹಳ ಅನಿವಾರ್ಯ ಸತಿ. ನಾನು ನನ್ನ ಆ ಸ್ವರೂಪನ ತಿಳ್ಕೋಬೇಕು ಶಿವ. ಆ ಸ್ವರೂಪವನ್ನ ತಿಳ್ಕೊಳ್ಳೋದಕ್ಕೆ ನೀನು ಸಿದ್ಧಳಾಗು. ನಾನು ನಿನ್ನೊಳಗಿರೋ ಸೂಕ್ತವಾದ ಮನಸ್ಸನ್ನ ಈಗಲೇ ಎಚ್ಚರವಾಗೋ ಹಾಗೆ ಮಾಡ್ತೇನೆ. ನಿನ್ನ ಕಣ್ಣುಗಳನ್ನು ಮುಚ್ಕೋ ಸತಿ.
ಈಗ ನಿನ್ನ ಕಣ್ಗಳನ್ನು ಬಿಡಿಸತೆ. ಈ ಜಗತ್ತಿನ ಸಂಚಾಲನೆಯ ಜವಾಬ್ದಾರಿ ನಿನ್ನ ಮೇಲಿದೆ ಸತಿ. ನೀನು ಒಬ್ಬಳು ಆದಿಶಕ್ತಿ, ಒಂದು ಬೆಳಕು. ಅದರಿಂದ ಈ ಸಂಪೂರ್ಣ ಬ್ರಹ್ಮಾಂಡದ ಸಂಚಾಲನೆ ಆಗ್ತಾ ಇದೆ. ಪತಿ ಪತ್ನಿ ಆಗಿರೋದಲ್ಲದೆ ಇದು ಒಂದು ದೊಡ್ಡ ಜವಾಬ್ದಾರಿ. ಇದರ ನಿರ್ವಹಣೆಯನ್ನ ನಾವು ಎಂಥ ಪರಿಸ್ಥಿತಿಯಲ್ಲೂ ಮಾಡಬೇಕು. ನಾವು ಜೊತೆಯಲ್ಲಿದ್ರೂ ಸರಿ, ಇಲ್ಲದೇ ಇದ್ರೂ ಸರಿ, ಸತಿ ಅವಳ ಮೂಲ ಸ್ವರೂಪದ ದರ್ಶನ ಮಾಡಿ ವಿಚಲಿತ ಆಗೋದ್ಲು. ತನ್ನ ಸ್ವರೂಪದ ಬಗ್ಗೆ ಅವಳಿಗೆ ವಿಶ್ವಾಸನೇ ಇರಲಿಲ್ಲ. ಅದರ ಪರಿಣಾಮ ಏನಾಯ್ತು ಅಂದ್ರೆ, ಸತಿ ತನ್ನ ಪೂರ್ಣತ್ವದಿಂದ ವಂಚಿತಳಾಗೋದ್ಲು. ಸತಿ ಹೀಗ್ ಮಾಡಿದ್ರಿಂದ ಶಿವನ ನಿರಾಸೆ ಇನ್ನೂ ಜಾಸ್ತಿ ಆಯ್ತು. ಅವರು ದೀರ್ಘವಾದ ಧ್ಯಾನಕ್ಕೆ ಹೋದ್ರು. ದಿನ, ತಿಂಗಳು, ವರ್ಷ ಕಳೀತಾನೇ ಹೋಯ್ತು. ಬದಲಾವಣೆಗಳಾಗ್ತಿತ್ತು.